ವಿಧಾನಸೌಧಕ್ಕೆ ಉಗ್ರರಿಂದ ಬೆದರಿಕೆ ಇದೆಯಂತೆ. ಹೀಗನ್ನೋ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಧಿಕಾರಿಗಳಿಗೆ ಕೇಂದ್ರದಿಂದಲೇ ಎಚ್ಚರಿಕೆಯ ಸಂದೇಶ ಬಂದಿದೆ. ವಿಧಾನಸೌಧಕ್ಕೆ ಉಗ್ರರಿಂದ ಬೆದರಿಕೆ ಇದೆ ಅನ್ನುವಂತಹ ಸಂದೇಶ ಇದೀಗ ಅಧಿಕಾರಿಗಳಿಗೆ ಕೇಂದ್ರದಿಂದ ಬಂದಿದೆ. ಭದ್ರತೆ ಹೆಚ್ಚಿಸುವಂತೆ ಕೇಂದ್ರ ಗುಪ್ತದಳ ವಿಭಾಗ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಬ್ಲ್ಯಾಕ್ ಕಮಾಂಡೋಗಳ ನೇಮಕಕ್ಕೆ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಆಗಸ್ಟ್ 5 ತಾರೀಕಿನಿಂದ ಶಕ್ತಿ ಸೌಧಕ್ಕೆ ಬ್ಲ್ಯಾಕ್ ಕಮಾಂಡೋಗಳ ನೇಮಕ ಮಾಡಲಾಗುತ್ತೆ. ಪಾಸ್ ಇದ್ದವರಿಗೆ ಮಾತ್ರ ವಿಧಾನಸೌಧಕ್ಕೆ ಒಳಪ್ರವೇಶ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಇನ್ನು ಸಿಸಿಟಿವಿ ಸ್ಕ್ಯಾನರ್ ಪರಿಶೀಲಿಸುವಂತಹ ಸೂಚನೆಯನ್ನು ಕೂಡ ಇದೀಗ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ವಿಧಾನಸೌಧಕ್ಕೆ ಉಗ್ರರಿಂದ ಬೆದರಿಕೆ ಇದೆ ಎನ್ನುವಂತಹ ಎಚ್ಚರಿಕೆಯನ್ನ ಇದೀಗ ಅಧಿಕಾರಿಗಳಿಗೆ ಕೇಂದ್ರ ಕೊಟ್ಟಿರುವಂತದ್ದು. ಭದ್ರತೆಯನ್ನ ಹೆಚ್ಚಿಸುವಂತ ಕೇಂದ್ರ ಗುಪ್ತ ದಳ ವಿಭಾಗ ಕೂಡ ಈಗ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಬ್ಲ್ಯಾಕ್ ಕಮಾಂಡೋಗಳ ನೇಮಕಕ್ಕೆ ತೀರ್ಮಾನವನ್ನು ಕೂಡ ಈಗ ತೆಗೆದುಕೊಳ್ಳಲಾಗ್ತಾ ಇದೆ. ಆಗಸ್ಟ್ 5 ತಾರೀಕಿನಿಂದ ಶಕ್ತಿಸೌಧಕ್ಕೆ ಬ್ಲ್ಯಾಕ್ ಕಮಾಂಡೋಗಳ ನೇಮಕವನ್ನು ಕೂಡ ಮಾಡಲಾಗುತ್ತೆ.